ಪೃಥ್ವಿರಾಜ್ ಹಾರನಹಳ್ಳಿ ಸಾಕಷ್ಟು ಗೊಂದಲ ಗೋಜಲ ಗೂಡಾಗ್ಬಿಟ್ಟಿದೆ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯಾದಂತ ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇರುವಂತದ್ದು ಮತ್ತು ಒಂದ ಕಡೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿದ್ದ ಹಾಗೆ ಮಹಾನಾಯಕ ಅಂತ ಹೇಳ್ತಾ ಇದ್ರು ಇದರ ಹಿಂದೆ ಇರುವಂತದ್ದು ಅವರು ಯಾರು ಅನ್ನೋದನ್ನ ನಿನ್ನೆ ಅವರೇ ಹೇಳಿರುವಂತದ್ದು ಅವರ ಪೋಷಕರು ಹೇಳಾದ ನಂತರ ಇನ್ನೊಂದ ಕಡೆ ಪೋಷಕರು ಒಂದ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಮತ್ತು ಒಂದ ಕಡೆ ಅವರ ಮಗಳು ಒಂದ ರೀತಿಯಾಗಿ ಹೇಳಿಕೆ ಕೊಡ್ತಾ ಇರುವಂತದ್ದು ಆಡಿಯೋದಲ್ಲಿ ಒಂದ ಹೇಳ್ತಾರೆ ವಿಡಿಯೋದಲ್ಲಿ ಒಂದ ಹೇಳ್ತಾ ಇರುವಂತದ್ದು ಇನ್ನೊಂದ ಕಡೆ ಎಸ್ಐಟಿ ತನಿಖೆ ಎಲ್ಲಿಗೆ ಬರ್ತಾ ಇದೆ ತನಿಖೆ ಯಾವ ರೀತಿಯಾಗಿ ನಡೆಯಬೇಕಾಗಿತ್ತು ಇದೊಂದ ರೀತಿಯಾಗಿ ಗೊತ್ತಾಗದ ರೀತಿಯಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದೆ ರಾಜ್ಯದ ಜನಕ್ಕೆ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಕ್ಲಾರಿಟಿ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಹಿರಿಯ ವಕೀಲರಾಗಿರುವಂತ ಶಂಕರಪ್ಪನವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಗಮನಿಸ್ತಾ ಇದೀವಿ ನಮಗೆ ಒಂದ ರೀತಿಯಾಗಿ ಇವರು ಒಂದ ಕಡೆ ಯುವತಿ ಒಂದ ಹೇಳುವಂತದ್ದು ಪೋಷಕರು ಒಂದ ಹೇಳುವಂತದ್ದು ರಮೇಶ್ ಜಾರಕಿಹೊಳಿ ಅವರು ಒಂದ ಹೇಳುವಂತದ್ದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತೊಂದು ಎಸ್ಐಟಿ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತ ಕ್ಲಾರಿಟಿನೂ ಕೂಡ ಸಿಗ್ತಾ ಇಲ್ಲ ಬಟ್ ನಿಮಗೆ ಗೊತ್ತಿದೆ ಏನಾಗಬೇಕಾಗಿತ್ತು ಯಾವ ರೀತಿಯಾಗಿ ತನಿಖೆ ನಡೆಯಬೇಕಾಗಿತ್ತು ಏನು ಪ್ರಕರಣ ದಾಖಲಾಗಬೇಕಾಗಿತ್ತು ಅದರ ಮೇಲೆ ಏನೇನೆಲ್ಲ ಆಗಬೇಕಾಗಿತ್ತು ಅಂತ ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು ನೋಡಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಮಗೂ ನಿಮಗೂ ರಾಜಕಾರಣಿಗಳಿಗೂ ಜನಸಾಮಾನ್ಯರಿಗೂ ಯಾರಿಗೂ ಇದರಲ್ಲಿ ಭಾಗಿಯಾಗುವಂಥ ಅವಶ್ಯಕತೆ ಇಲ್ಲ ಒಂದು ಸ್ಪಷ್ಟವಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಓಕೆ ಇದು ದೂರನ್ನು ಸಲ್ಲಿಸಿರ್ತಕ್ಕಂಥವರು ಮತ್ತು ಪೊಲೀಸರು ಇನ್ವೆಸ್ಟಿಗೇಷನು ಇಷ್ಟು ಮಟ್ಟಿಗೆ ಸೀಮಿತವಾಗಿರಬೇಕೆ ಹೊರತು ಸಾರ್ವಜನಿಕ ಚರ್ಚೆಗೆ ಇದನ್ನು ಅನಗತ್ಯವಾಗಿ ಚರ್ಚೆಗೆ ಒಳಪಡಿಸುವಂಥದ್ದು ಅತ್ಯು ಸೂಕ್ತ ಅಲ್ಲ ಅದು ಒಳ್ಳೆಯ ಇಲ್ಲ ಪ್ರೀ ಟ್ರಯಲ್ ಮಾಡಬಾರ್ದು ದಟ್ ಇಸ್ ಒಂದು ನನ್ನ ಮೊದಲನೇ ಅಭಿಪ್ರಾಯ ಎರಡನೇ ಅಭಿಪ್ರಾಯ ಎರಡು ಅಂಶಗಳನ್ನು ಬಹಳ ಸ್ಪಷ್ಟವಾಗಿ ನಾವು ಕಾಣಬಹುದು ಇದರಲ್ಲಿ ಒಂದು ಈ ಇನ್ಫಾರ್ಮೇಶನ್ ಆ್ಯಕ್ಟಲ್ಲಿ ಈ ಸಿಡಿಗಳನ್ನು ಟ್ಯಾಂಪರ್ ಮಾಡಿದ್ದಾರೆ ಈ ಸಿಡಿಗಳನ್ನು ಮಾಡಿರ್ತಕ್ಕಂಥದ್ದು ಒಂದು ಕಡೆ ದೂರ ಆದರೆ ಮತ್ತೊಂದು ಕಡೆ ನಮಗೆ ಸೆಕ್ಷುವಲ್ ಅಬ್ಯೂಸ್ ಆಗಿದೆ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಅಂತಕ್ಕಂಥದ್ದು ಮತ್ತೊಂದು ದೂರು ಇವೆರಡು ಅಂಶಗಳನ್ನು ನಾವು ಪ್ರತ್ಯೇಕವಾಗಿ ಗಮನಿಸಿದಾಗ ಈ ಪ್ರತ್ಯೇಕವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕಾಗ್ತದೆ ಪೊಲೀಸ್ ಅಧಿಕಾರಿಗಳು ಈಗ ಪೊಲೀಸ್ ಅವರ ನಿಯಂತ್ರಣದಲ್ಲೂ ಸಹ ಇದಿಲ್ಲ ಅದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಂತ ಹೇಳ್ಬಿಟ್ಟು ಸರ್ಕಾರ ಮಾಡಿದೆ ಈ ಎಲ್ಲ ದೂರುಗಳು ಏನೇ ಬರ್ತೋ ಈ ಸಂಬಂಧಪಟ್ಟ ಎಲ್ಲ ದೂರುಗಳನ್ನು ಸಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಂದಲೇ ನಡೆಸಬೇಕಾಗ್ತದೆ ಒಂದು ವಿಚಾರವನ್ನು ನಾವು ಗಮನಿಸಬೇಕು ಈಗ ಸುಮಾರು ಹತ್ರ ಹತ್ರ ಒಂದು ತಿಂಗಳಿಂದ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಇದೇ ಚರ್ಚೆ ಆಗ್ತಾ ಇದೆ ಈ ಚರ್ಚೆಯನ್ನು ನಾವು ಗಮನಿಸಿದಾಗ ಇದು ಅದು ಸತ್ಯನೋ ಸುಳ್ಳೋ ಬೇರೆ ವಿಚಾರ ಸಿಡಿ ಸತ್ಯನೋ ಸುಳ್ಳೋ ಅಂತದ್ದು ಇನ್ವೆಸ್ಟಿಗೇಷನ್ ಮೇಲೆ ನಮ್ಗೆ ಗೊತ್ತಾಗಬೇಕಾಗ್ತದೆ ಬಟ್ ಮೇಲ್ನೋಟಕ್ಕೆ ನಾವು ಸಿಡಿ ನೋಡಿದಾಗ ಇದು ಕನ್ಸೆಂಟಿವ್ ಸೆಕ್ಸ್ ಆಗಿದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಇದು ಸಾರ್ವಜನಿಕ ಅಭಿಪ್ರಾಯ ಮತ್ತು ನೋಡಿದಾಗ ನೇರವಾಗಿ ತಕ್ಷಣ ಕಾಣಿಸುವಂತ ಮಾತು ಹೌದು ಈ ಇಂಥ ಒಂದು ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆಂದ್ರೆ ಹುಡುಗಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ FIR ಮಾಡ್ತಾರೆ 376C ಅಂತಕ್ಕಂಥ ಒಂದು ಟ್ರೋಲಿಂಗ್ ನಿಮ್ಮ ಟಿವಿಯಲ್ಲಿ ಬರ್ತಾ ಇದೆ 376C ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ 524 ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ 506ರಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದ್ರೆ APC ನೆನ್ಪಿಟ್ಕೊಂಡು ಅಡಿಯಲ್ಲಿ ಇವನ್ನ ಗಮನಿಸಿದಾಗ ನೀವು ಯಾರು ಕೇಸ್ ರಿಜಿಸ್ಟರ್ ಆಗಿದೆ ಅದು 376C ಆಗಿರ್ತಕ್ಕಂಥದ್ದು ಒಂದು ವೇಳೆ ಆತರ ಕೇಸ್ ಅನ್ನು ರಿಜಿಸ್ಟರ್ ಮಾಡಿದ್ರೆ ನನ್ನ ಪ್ರಕಾರ 99.9% 376C ಕೇಸ್ ರಿಜಿಸ್ಟರ್ ಮಾಡಿರೋದಿಲ್ಲ ನಿಮ್ ಟಿವಿಯಲ್ಲಿ ತೋರಿಸ್ತಾ ಇರೋ ಪ್ರಕಾರ 376C ಕೇಸ್ ರಿಜಿಸ್ಟರ್ ಆಗಿದೆ ಅಂದ್ರೆ ಅದು ಜೈಲಿನ ಪರಿಮಿತಿಯೊಳಗೆ ಜೈಲಿನ ಅಧಿಕಾರಿಗಳು ಮಾಡುವಂತ ಒಂದು ಸೆಕ್ಸುಯಲ್ ಅಸಾಲ್ಟ್ ಇಲ್ಲಿ ಜೈಲಿನ ಅಧಿಕಾರಿಗಳು ಸೆಕ್ಸುಯಲ್ ಅಸಾಲ್ಟ್ ಪ್ರಶ್ನೆಯಲ್ಲಿ ಬರ್ತದೆ ಅಥವಾ 376B ಎನ್ನುವುದಾದ್ರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಸೆಕ್ಸುಯಲ್ ಅಸಾಲ್ಟ್ ಮಾಡ್ತಕ್ಕಂಥದ್ದು ಅವರ ಒಂದು ವ್ಯಾಪ್ತಿ ಅವ್ರಿಗೆ ಅದು ಪಬ್ಲಿಕ್ ಸರ್ವೆಂಟ್ ಅಂತ ಒಂದು ವೇಳೆ 376B ಅವ್ರು ಕೊಟ್ಟಿರ್ತಕ್ಕಂತ ಕಂಪ್ಲೇಂಟ್ ಅನ್ನು ಕನ್ಸಿಡರ್ ಮಾಡಬಹುದು ಇನ್ನೊಂದು ಚರ್ಚೆ ನಡೀತಾ ಇದೆ 376C 376 376 ಅಂದ್ರೆ 14 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಶಿಕ್ಷೆ ನಾವು ಮಿನಿಮಮ್ 10 ವರ್ಷ ಶಿಕ್ಷೆ ಇದೆ
376A ಬೇರೆ ಸೆಪರೇಟ್ ಆಗಿರತಕ್ಕಂತ ಸಂದರ್ಭದಲ್ಲಿ ಮಾಡುವಂತ ಲೈಂಗಿಕ ಅಸಾಲ್ಟ್ ಸೋ ಇವೆಲ್ಲನೂ ಸೋ 5 ವರ್ಷಗಳಿಗಿಂತ 5 ವರ್ಷದವರೆಗೂ ಶಿಕ್ಷೆ ಕಳಿಸೋ ಕೊಡಬಹುದು ಕಾನೂನು ಅಡಿಯಲ್ಲಿ ಸೋ ನೀವು ಈ ಸ್ಟ್ರೋಲಿಂಗ್ಸ್ ಅಲ್ಲಿ ತೋರಿಸ್ತಾ ಇರತಕ್ಕಂತ 376 ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಸಹ ಈ ಕೇಸ್ ಅಲ್ಲಿ ಅಟ್ರಾಕ್ಟ್ ಆಗೋದಿಲ್ಲ ಅದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಹಾಕಿದ್ದಾರೆ ಸರ್ ಅವರು ರಿಟರ್ನ್ 356 ಅನ್ನೋ ಇದರ ಮೇಲೆ 376C ಅನ್ನೋದನ್ನ ಹಾಕಿಬಿಟ್ಟಿದ್ದಾರೆ कंप्लेंट दूरगू रिजिस्टर ऑफिस संबंध ಅದು ಬಹಳ ಸ್ಪಷ್ಟವಾಗಿ ಲೆಸ್ನಿ ಇದೊಂದು ಅಲ್ಲ ಹಿಡಿತದೆ ಒಂದು ಬೇರೆ ರೀತಿಯಲ್ಲಿ ಯಾವ ಉದ್ದೇಶ ಇಟ್ಕೊಂಡು ರಿಲೀಸ್ ಮಾಡಿದರೋ ಗೊತ್ತಿಲ್ಲ ಅಥವಾ ಕಂಪ್ಲೇಂಟ್ ರೀಡ್ ಮಾಡಿದರೋ ಇಲ್ಲೋ ಗೊತ್ತಿಲ್ಲ ಮತ್ತು ನಾವು ಸಿಡಿಗಳನ್ನು ಗಮನಿಸಿದಾಗ ಇಲ್ಲೆಲ್ಲೂ ಸಹ ಒತ್ತಾಯಪೂರ್ವಕವಾಗಿ ಸೆಕ್ಸುಯಲ್ ಅಸಾಲ್ಟ್ ನಡೆದಿದೆ ಅಂತಕ್ಕಂತದ್ದು ಎಲ್ಲೂ ಕಾಣಿಸೋದಿಲ್ಲ ಒಂದು ವೇಳೆ ಕನ್ಸೆಪ್ಟ್ ಥ್ರೆಟ್ ಅಲ್ಲಿ ಇಟ್ಟು ಹುಡುಗಿನ ಥ್ರೆಟ್ ಅಲ್ಲಿ ಇಟ್ಟು ಅಥವಾ ಅಭಿಷೇಕಗಳನ್ನು ನೋಡಿ ಇದರಲ್ಲಿ ಲೈಂಗಿಕ ಪ್ರಕ್ರಿಯೆ ಏನಾದರೂ ನಡೆಸಿದ್ದೆ ಆದರೆ ಅದು 54 ಮತ್ತೊಂದು ಕಡೆ ಈ ಒಂದು ಸಿಡಿಗಳನ್ನು ಅನುಮತಿ ಇಲ್ಲದೇನೆ ನಮಗೆ ತೇಜೋದೆ ಮಾಡುವ ಉದ್ದೇಶದಿಂದ ಈ ಸಿಡಿ ಏನು ರೆಕಾರ್ಡ್ ಮಾಡಿದ್ದಾರೆ ಇದನ್ನ ಏನು ಈ ಒಂದು ಸೆಕ್ಷುಯಲ್ ಅಸಾಲ್ಟ್ ಅನ್ನ ಅದು ಖಂಡಿತವಾಗೂ ಸಹ ಕಾನೂನು ಅಪರಾಧ ಆಗ್ತದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಅದರ ಬಗ್ಗೆನೇ ಕೇಳೋಣ ಆ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರು 13ನೇ ತಾರೀಕು ಅದನ್ನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದು ನನ್ನ ವಿರುದ್ಧ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ ಷಡ್ಯಂತ್ರ ನಡೆದಿದೆ ನನ್ನ ವಿರುದ್ಧ ಅಂತ ಅಂದ್ರೆ ಹನಿ ಟ್ರ್ಯಾಪ್ ಅನ್ನುವಂತ ಪ್ರಕರಣಗಳು ಬರುತ್ತಲ್ವಾ ಸರ್ ಅದು ಪ್ರತ್ಯೇಕವಾಗಿರತಕ್ಕಂತ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ ಹೌದು ಅದು ಅದು ಪ್ರತ್ಯೇಕವಾಗಿರತಕ್ಕಂತ ಇನ್ವೆಸ್ಟಿಗೇಷನ್ ಅನ್ನ ಇದರನ್ನು ಈ ಹುಡುಗಿ ಕೊಟ್ಟಿರತಕ್ಕಂತ ಕಂಪ್ಲೇಂಟ್ ಅನ್ನು ಮತ್ತೆ ಅವರು ಕೊಟ್ಟಿರತಕ್ಕಂತ ಕಂಪ್ಲೇಂಟ್ ಅನ್ನು ಪ್ರತ್ಯೇಕವಾಗಿ ಕೇಸ್ ರಿಜಿಸ್ಟರ್ ಮಾಡಿ ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಮಾಡಿ ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ ಪೂರಕವಾಗಿರತಕ್ಕಂತ ಸಾಕ್ಷಿಗಳನ್ನು ದೊರೆತರ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ ಅವರು ಇವರ ಮೇಲೆ ಇವರು ಅವರ ಮೇಲೆ ಆದರೆ ಒಂದೇ ಪೊಲೀಸು ಈ ಇನ್ವೆಸ್ಟಿಗೇಷನ್ ಮಾಡೋರಿಗೆ ಎಷ್ಟು ಸಮಂಜಸ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಚಾರ ಯಾಕಂದ್ರೆ ಬಯಾಸ್ ಇರ್ತದೆ ಇವತ್ತು ಪೊಲೀಸು ಎಸ್ ಐ ಟಿ ಅಲ್ಲಿ ಇರ್ತಕ್ಕಂಥ ಟೀಮ್ ಬಹಳ ಚೆನ್ನಾಗಿದೆ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಬಟ್ ಎಷ್ಟು ಮಟ್ಟಿಗೆ ಆ ಒಂದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎರಡೆರಡು ಚಾರ್ಜ್ ಶೀಟ್ ಒಂದೇ ಕೇಸಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ತನಿಖೆ ಮಾಡಿ ಇಬ್ಬರು ವಿರುದ್ಧ ಚಾರ್ಜ್ ಶೀಟ್ ಮಾಡಿರ್ಮಾಡ್ತಕ್ಕಂಥ ಎಷ್ಟು ಸಮಂಜಸ ಅದು ಒಂದು ಪ್ರಶ್ನಾತೀತವಾಗಿರ್ತಕ್ಕಂತ ಪ್ರಶ್ನೆ ಆಗಿದೆ ಸರ್ ಮಾತನಾಡಿಸೋ ಯುವತಿ ನ್ಯಾಯಾಧೀಶರ ಮುಂದೆ ಹಾಜರಾಗ್ತೀನಿ ಅದಾದ್ಮೇಲೆ ನಾನು ಹೇಳಿಕೆ ಕೊಡ್ತೀನಿ ಅಂತ ಹೇಳಿರುವಂತದ್ದು ಅದ ಯಾವ ರೀತಿಯಾಗಿ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಮತ್ತೆ ಈಗಿರುವಂತ ಕಂಪ್ಲೇಂಟ್ ಪ್ರಕರಣ ಏನಾಗಬೇಕಾಗಿತ್ತು ಅಂದ್ರೆ ಹಾಕಿರುವಂತ ಎಫ್ ಐ ಆರ್ ಬೇಸ್ಡ್ ಮೇಲೆ ಏನಾಗಬೇಕಾಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ತಗೊಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್